ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಶುಭ ಮುಹೂರ್ತಗಳನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಕಳಸ ಪ್ರತಿಷ್ಠಾಪನೆ ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಈ ಒಂದು ಬೆಳಕಿನ ಹಬ್ಬದಲ್ಲಿ ಸಂಜೆ ಟೈಮು ಅಂದರೆ ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವಂಥ ವಿಶೇಷವಾದ ವ್ರತನೇ ಈ ಒಂದು ಅಮಾವಾಸ್ಯೆ ಲಕ್ಷ್ಮೀ ವ್ರತ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಲಕ್ಷ್ಮಿನ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ. ತುಂಬ ಬೇಗ ತಾಯಿ ಒಲಿತಾಳೆ ಅಂತ ಹೇಳ್ತಾರೆ. ಹೇಗೆ ನಾವು ವರಮಹ ಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಪೂಜೆನ ಮಾಡಿ ತಾಯಿನ ಒಲಿಸ್ಕೊಳ್ಬೋದು, ಅಷ್ಟೇ ವಿಶೇಷವಾದ ಶಕ್ತಿ ಕೂಡ ಈ ಒಂದು ದಿನಕ್ಕೆ ಇರೋದ್ರಿಂದ ಈ ಒಂದು ದೀಪಾವಳಿ ಅಮಾವಾಸ್ಯೆ ಸಮಯದಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡೋದು ಅತ್ಯಂತ ವಿಶೇಷ. ಈ ಒಂದು ವ್ಯಾಪಾರ ಸ್ಥಳಗಳಲ್ಲೇ ಆಗಲಿ, ಸಣ್ಣ ಪುಟ್ಟ ಶಾಪ್ಗಳಲ್ಲೇ ಆಗಲಿ, ಲಕ್ಷ್ಮೀ ಪೂಜೆ ಮಾಡೋದೇ ಈ ಒಂದು ಅಮಾವಾಸ್ಯೆ ಟೈಮಲ್ಲಿ, ಅಂದರೆ ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ. ಯಥಾಪ್ರಕಾರ ನೀವು ಮನೆಯಲ್ಲೂ ಕೂಡ ಈ ಒಂದು ಲಕ್ಷ್ಮೀ ಪೂಜೆನ ಮಾಡ್ಬೋದು. ಯಾವ ರೀತಿ ಮಾಡಬೇಕು, ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಯಾವ ದಿನ ಅನ್ನೋದನ್ನ ಕ್ಲಿಯರಾಗಿ ನಿಮಗೆ ಹೇಳಿದ್ದೀನಿ. ಅಕ್ಟೋಬರ್ 24ನೇ ತಾರೀಕು ಸೋಮವಾರ ಸಂಜೆ ನೀವು ಈ ಒಂದು ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ. ಮೊದಲ ಆಪ್ಷನ್ ಇದು, 99% ನೀವು ಈ ಒಂದು ಆಪ್ಷನ್ಗೆ ಹೋಗಿ. ಯಾಕಂದರೆ ಹೇಳೋದು, ದೀಪಾವಳಿಯಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಯಾವಾಗಲೂ ಸಂಜೆ ಟೈಮ್ ಮಾಡಬೇಕಾಗತ್ತೆ. ಆ ಒಂದು ಗೋಧೂಳಿ ಸಮಯ ಅಥವಾ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ವಿಶೇಷ. ಸೊ ಹಾಗಾಗಿ ನೀವು ಮೊದಲ ಆಪ್ಷನ್ ಅಂತ ನೀವು ಸೋಮವಾರ ಸಂಜೆನೇ ಮಾಡಬೇಕು, ಅಥವಾ ಮಂಗಳವಾರ ಬೆಳಿಗ್ಗೆ ನೀವು ಮುಂಜಾನೆ ಈ ಒಂದು ಲಕ್ಷ್ಮೀ ಪೂಜೆನ ಮಾಡ್ಬೋದು. ನೀವೇನು ಮಾಡಬೇಕು, ಸೋಮವಾರ ಬೆಳಿಗ್ಗೆ ಎದ್ದಾಗಲೇ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಸ್ವಚ್ಛವಾಗಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ವಸ್ತುಗಳನ್ನೆಲ್ಲ ವಾಶ್ ಮಾಡಿ ದೇವರ ಮನೆಯನ್ನ ಕ್ಲೀನ್ ಮಾಡಿ ಎಲ್ಲವನ್ನು ಅಣಿ ಮಾಡಿ ಇಟ್ಕೊಳ್ಳಿ. ಏನೆಲ್ಲ ಪೂಜೆಗೆ ಬೇಕು ಪ್ರತಿಯೊಂದನ್ನು ಅಣಿ ಮಾಡಿ ಇಟ್ಕೊಂಡು, ನೀವು ಬೆಳಗ್ಗೆನೇ ವಸ್ತು ಪೂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದಾಗಲೇ ವಸ್ತು ಪೂಜೆನ ಮಾಡ್ಕೊಂಬಿಡಿ. ಯಾಕಂದರೆ ಯಾವುದೇ ಒಂದು ವ್ರತ ಮತ್ತು ಪೂಜೆಗಳಲ್ಲಿ ವಸ್ತು ಪೂಜೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದಾಗಲೇ ನೀವು ತಲೆ ಸ್ನಾನ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಅಥವಾ ಎಲ್ಲ ಕೆಲಸವನ್ನು ಮುಗಿಸಿ ನಾನು ಮಾಡ್ತೀನಿ ಅಂದರೆ ಸಂಜೆ ನೀವು ಈ ಒಂದು 5 ಗಂಟೆ ಅಥವಾ 5:30 ಮೇಲೆ ಸಾಧ್ಯ ಆದಷ್ಟು 5:30 ಮೇಲೆ ವಸ್ತು ಪೂಜೆನ ಫಸ್ಟು ಮಾಡಿ. ವಸ್ತುನ ಫಸ್ಟು ಚೆನ್ನಾಗಿ ತೊಳಿಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಬಾತ್ರೂಮಲ್ಲಿ ಬಳಸುವಂಥ ಬಕೆಟು ಮಗ್ಗುಗಳನ್ನ ಬಳಸಬಾರ್ದು. ಒಂದು ತಾಮ್ರ ಚೊಂಬು, ಕಂಚಿನ ಚೊಂಬು ಅಥವಾ ಸ್ಟೀಲ್ ಚೊಂಬು ಕನಿಷ್ಠ ಪಕ್ಷ. ಆ ಚಂಬಲ್ಲಿ ಶುದ್ಧವಾದ ನೀರನ್ನ ತೊಗೊಂಡೋಗಿ, ತುಂಬಿ ಚೊಂಬಲ್ಲಿ ನೀರನ್ನ ತೊಗೊಂಡೋಗಿ ವಸ್ಲನ್ನ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮನ ಹಚ್ಚಿ, ಒಂದು ವಸ್ಲಿಗೆ ಫುಲ್ ನೀವು ಯಾವ ಥರ ಅನುಸರಿಸ್ಕೊಂಬಂದಿರ್ತಾರೆ ಆ ನಿಯಮದ ಪ್ರಕಾರ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿನ ಬಿಡಿಸಿ, ಸಾಧ್ಯ ಆದಷ್ಟು ಅವತ್ತಿನ ದಿನ ವಸ್ಲುಗೆ ಅಕ್ಕಿ ಹಿಟ್ಟಿಯಿಂದ ರಂಗೋಲಿನ ಬಿಡಿಸಿ, ಅಕ್ಕಿ ಹಿಟ್ಟಿಗೆ ಚಿಟಿಕೆ ಪ್ರಮಾಣದಷ್ಟು ಅರ್ಶಿನನ ಮಿಕ್ಸ್ ಮಾಡಿಕೊಂಡು ರಂಗೋಲಿನ ಬಿಡಿಸಿ ಅತ್ಯಂತ ಶುಭದಾಯಕ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಅಕ್ಕಿ ಹಿಟ್ಟಿಗೆ ಚಿಟಿಕೆಯಷ್ಟು ಅರ್ಶಿನನ ಮಿಕ್ಸ್ ಮಾಡಿಕೊಂಡು ವಸ್ಲುಗೆ ರಂಗೋಲಿನ ಬಿಡಿಸಿ, ಅದಾದ ನಂತರ ನೀವು ವಸ್ಲು ಪೂಜೆನ ಮುಗಿಸ್ಕೊಳ್ಳಿ. ಅದ್ರ ಜೊತೆಗೆ ವಸ್ಲುವಿನ ಮೇಲ್ಭಾಗದಲ್ಲಿ ಗೌರಿ ನಿಲ್ಲಿಸಿರ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇಲ್ಭಾಗಕ್ಕೂ ನೀವು ಅರ್ಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ತೋರಣದಿಂದ ಅಲಂಕಾರ ಮಾಡಿ ವಸ್ಲುಗೆ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಬಲ ಕಾಲಿಟ್ಟು ಒಳಗಡೆ ಬನ್ನಿ. ನಂತರ ನೀವೇನು ಮಾಡಬೇಕು, ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ವ, ಸೊ ಪೂಜೆಗೆ ನೀವು ಕೂತ್ಕೋಬೇಕಾಗತ್ತೆ. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನೀವು ದೇವ್ರ ಮನೆ ಒಳಗಡೆ ನಾರ್ಮಲಾಗಿ ಡೈಲಿ ಕಳಸ ಇಡ್ತಿರಲ್ಲ ಅದೇ ಜಾಗದಲ್ಲಿ ನೀವು ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದು. ಅಥವಾ ನಾನು ಸಪ್ರೇಟಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೆ ಡೈಲಿ ಕಳ್ಸೋದ ಪ್ರಕಾರ ಡೈಲಿ ಕಳಸ ಇರಲಿ. ನೀವು ಸಪ್ರೇಟ್ ಬೇರೆ ಯಾವ ಜಾಗದಲ್ಲಿ ನೀವು ಲಕ್ಷ್ಮಿನ ಕೂರಿಸ್ಬೇಕು ಅಂದ್ಕೊಂಡಿರ್ತೀರ ಆ ಒಂದು ಜಾಗ ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕು. ಫಸ್ಟೇ ಸ್ವಲ್ಪ ಗಂಜಲ ಹಾಕಿ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡು ಒಂದು ಯಾವುದಾದ್ರು ಒಂದು ಮಣೆನ ಹಾಕಿ ನೀವು ಲಕ್ಷ್ಮಿನ ಕೂರ್ಸೋಕ್ಕೆ ನೀವು ರೆಡಿ ಮಾಡಿಕೊಂಡು ಆ ಒಂದು ಮಣೆ ಮೇಲೆ ಒಂದು ವೈಟ್ ವಸ್ತ್ರ ಅಥವಾ ಹಳದಿ ಅಥವಾ ಕೆಂಪು ಯಾವುದಾದ್ರೂ ಸರಿ ವಸ್ತ್ರವನ್ನು ಹಾಕಿ ತಾಯಿ ಲಕ್ಷ್ಮೀ ಫೋಟೋನ ಇಟ್ಟು ಲಕ್ಷ್ಮೀ ಫೋಟೋ ಮುಂದೆ ನೀವೇನು ಮಾಡಬೇಕಾಗತ್ತೆ, ಒಂದು ಬಾಳೆ ಎಲೆ ತೊಗೊಳ್ಳಿ. ಬಾಳೆ ಎಲೆ ಬೆಸ್ಟು. ಸೊ ಹಾಗಾಗಿ ಬಾಳೆ ಎಲೆ ತೊಗೊಂಡು ಬಾಳೆ ಎಲೆ ಮೇಲೆ ನೀವು ಒಂದು ಸ್ವಸ್ತಿಕನ ಬರೀರಿ. ಸ್ವಸ್ತಿಕನ ಬರೆದಾದ್ಮೇಲೆ ಅದ್ರ ಮೇಲೆ ನೀವು ಒಂದು 5 ಹಿಡಿಯಷ್ಟು ಅಕ್ಕಿನ ಹಾಕಬೇಕಾಗತ್ತೆ. 5 ಹಿಡಿಯಷ್ಟು ಅಕ್ಕಿನ ಹಾಕಿಬಿಟ್ಟು ಅದ್ರ ಮೇಲೆ ನೀವು ಒಂದು ಪ್ಲೇಟ್ನ ಇಡಿ. ಡೈರೆಕ್ಟಾಗಿ ಕಳಸನ ಅದ್ರ ಮೇಲೆ ಇಡ್ಬೋದು. ಇನ್ ಕೇಸ್ ನಿಮಗೆ ಬಿದ್ದೋಗುತ್ತೇನೋ ಭಯ ಇದ್ದರೆ ಮತ್ತೊಂದು ಪ್ಲೇಟ್ನ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಆ ಒಂದು ಪ್ಲೇಟ್ಗೂ ಕೂಡ ಅಕ್ಕಿನ ತುಂಬಿಸಿ ಬೇರೆ ಯಾವುದಾದ್ರೂ ಧಾನ್ಯನೂ ತುಂಬಿಸ್ಬೋದು. ಹಾಕಿ ನೀವು ಅಥವಾ ಸುತ್ತ ಕಾಯಿನ್ಗಳನ್ನೂ ಇಡ್ಬೋದು. ನೀವು ಯಾವ ಥರ ಕೂರಿಸ್ತೀರಾ ಅದರ ಕೂರಿಸ್ಕೋಬೋದು. ಅಕ್ಕಿನೇ ತುಂಬಿಸಿ ಅಥವಾ ಬೇರೆ ಧಾನ್ಯನ ಹಾಕಿ ಅದ್ರ ಮೇಲೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಲಕ್ಷ್ಮಿಯ ಪೂಜೆಯಲ್ಲಿ ಮುಖ್ಯವಾಗಿ ಮಾಡೋದು ಕಳಸ ಪ್ರತಿಷ್ಠಾಪನೆ. ಆ ಒಂದು ಕಳಸ ಪ್ರತಿಷ್ಠಾಪನೆನ ನಾವು ಎಕ್ಸಾಕ್ಟ್ ಟೈಮಲ್ಲಿ ಅಂದರೆ ಯಾವ ಒಂದು ಶುಭ ಲಗ್ನ ಕೊಟ್ಟಿರ್ತೀವೋ ಆ ಒಂದು ಲಗ್ನದಲ್ಲೇ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗಿರೋದ್ರಿಂದ ಈ ಒಂದು ಟೈಮಲ್ಲೇ ನೀವು ಕಳಸನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಏನು ಮಾಡಬೇಕು, ನೀವು ಫಸ್ಟು ಒಂದು ತುಂಬಿದ ಬಿಂದಿಗೆನ ತಂದು ಅದರಲ್ಲಿ ನೀರನ್ನ ಸಪ್ರೇಟ್ ಇಟ್ಕೊಳ್ಳಿ. ಅಥವಾ
ಒಂದು ಚಿಕ್ಕದಾದರೆ ಸಪ್ರೇಟ್ ಚಂಬಲಿ ನೀರನ್ನ ಇಟ್ಕೊಳ್ಳಿ. ಕಳಸುವಾಗಿ ಬಳಸುವಂಥ ಚಮನ ಸಪ್ರೇಟ್ ಇಟ್ಕೊಳ್ಳಿ. ಈ ಒಂದು ಸಮಯದಲ್ಲಿ ಏನಾಗಬೇಕೋ, ಏನು ಮಾಡಬೇಕು ಅಂದರೆ, ನೀವು ಒಂದು ಮನೆ ಮೇಲೆ ಕೂತ್ಕೊಂಡು ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಕಳಸನು ಅಷ್ಟೇ ಉತ್ತರಾಭಿಮುಖವಾಗಿ ಕೂರಿಸ್ಬೇಕು ಅಥವಾ ಪೂರ್ವಾಭಿಮುಖವಾಗಿ ಕೂರಿಸ್ಬೇಕಾಗತ್ತೆ. ಆ ಒಂದು ಕೂತ್ಕೊಂಡ ಮೇಲೆ ಏನು ಮಾಡ್ತೀರಾ ನೀವು, ಆ ಒಂದು ಕಳಸನ ತೊಗೊಳ್ಳಿ. ಕಳಸದೊಳಗಡೆ ನೀವು ಫಸ್ಟು ತುಂಬಿದ ಬಿಂದಿಗೆಯಲ್ಲಿರುವಂಥ ನೀರನ್ನ ಹಾಕಿ. ಯಾವ ಸಮಯದಲ್ಲಿ ಹಾಕಬೇಕು, ನಾನು ಕೊಟ್ಟಿದ್ದೀನಲ್ಲ ಫಸ್ಟು ಗೋಧೂಳಿ ಮುಹೂರ್ತ ಅಂತ, ಆ ಒಂದು ಸಮಯದಲ್ಲಾದ್ರೂ ಹಾಕಿ, ಅಥವಾ ಎರಡನೇ ಟೈಮಿಂಗ್ಸ್ ಕೊಟ್ಟಿದ್ದೀನಲ್ಲ ಆ ಸಮಯದಲ್ಲಾದರೂ ಹಾಕಿ. ಕಳಸದೊಳಗಡೆ ನೀರು ಹಾಕೋದು ಅತ್ಯಂತ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಶುಭ ಲಗ್ನಗಳನ್ನ ನೋಡೋದು. ಆ ಒಂದು ಕಳಸದ ಒಳಗಡೆ ತುಂಬಿದ ಬಿಂದಿಗೆಯಿಂದ ನೀರನ್ನ ತುಂಬಿಸಿ, ಅದರೊಳಗಡೆ ಸ್ವಲ್ಪ ಅರಶಿನ, ಕುಂಕುಮ, ಪಚ್ಚೆ ಕರ್ಪೂರ, ಅಕ್ಷತೆ, ಒಂದು ಕೆಂಪು, ಒಂದು ನಾಣ್ಯ, ಗೋಮತಿ ಚಕ್ರ ಇದೆ, ಗೋಮತಿ ಚಕ್ರ ಹಾಕ್ಬೋದು, ಕವಡೆ ಇದ್ದರೆ ಕವಡೆನೂ ಹಾಕ್ಬೋದು. ಅದೇ ನಾಣ್ಯ ಹಾಕೋದನ್ನ ಮರಿಬೇಡಿ, ಯಾಕಂದರೆ ನಾವು ಇಲ್ಲಿ ಮೇಯ್ನಾಗಿ ಧನಲಕ್ಷ್ಮಿ ಪೂಜೆ ಮಾಡ್ತಾ ಇರೋದ್ರಿಂದ ಕಳಸದ ಒಳಗಡೆ ಒಂದು ನಾಣ್ಯನ ಹಾಕಿ ನಂತರ ಮಾವಿನ ಎಲೆನೇ ಜೋಡಿಸಿ. ಸಾಧ್ಯವಾದಷ್ಟು ಮಾವಿನ ಎಲೆನೇ ಬಳಸಿ. ಇನ್ಕೇಸ್ ಸಿಗಲಿಲ್ಲ ಅಂದರೆ ಮಾತ್ರ ನೀವು ವಿಳ್ಯದೆಲೆನ ಜೋಡಿಸ್ಬೋದು. 5 ವಿಳ್ಯದೆಲೆನೇ ಜೋಡಿಸಿ ಅಥವಾ 9 ವಿಳ್ಯದೆಲೆನೂ ಜೋಡಿಸ್ಬೋದು. 5 ವಿಳ್ಯದೆಲೆ ಜೋಡಿಸಿದ ಮೇಲೆ ಒಂದು ತೆಂಗಿನಕಾಯಿನ ತೊಗೊಳ್ಳಿ. ತೆಂಗಿನಕಾಯಿಗೆ ಜುಟ್ಟನ್ನ ಜಾಸ್ತಿ ಕೀಳಬಾರ್ದು, ಅದು ನೆನಪಿರಲಿ. ಜಾಸ್ತಿ ಕೀಳದೆ ಆ ಒಂದು ತೆಂಗಿನಕಾಯಿನ ಶುದ್ಧವಾದ ನೀರಲ್ಲಿ ತೊಳೆದ್ಬಿಡಿ. ಆ ನಂತರ ನೀವು ಆ ಒಂದು ತೆಂಗಿನಕಾಯಿಗೆ ಸ್ವಲ್ಪ ಅರಶಿನ, ಕುಂಕುಮನ ಹಾಕಿ ಅಥವಾ ಜಸ್ಟ್ ಬಟ್ಟೆ ಇಕ್ಕಿದ್ರೂ ಪರವಾಗಿಲ್ಲ, ಬಟ್ಟೆ ಇಕ್ಬಿಟ್ಟು ಅದನ್ನು ನೀವು ಆ ಒಂದು ವಿಳ್ಯದೆಲೆ ಜೋಡಿಸಿರ್ತೀರಲ್ಲ ಅದ್ರ ಆ ಕಳಸದ ಮೇಲೆ ಆ ಒಂದು ಕಾಯಿನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಏನು ಮಾಡ್ಬೋದು, ಆ ಕಳಸಕ್ಕೆ ನೀವು ಲಕ್ಷ್ಮೀ ಹಬ್ಬದಲ್ಲಿ ಯಾವ ಥರ ಅಲಂಕಾರ ಮಾಡ್ತೀರಾ ಆ ಥರ ಬೇಕಾದ್ರೂ ಅಲಂಕಾರ ಮಾಡ್ಕೋಬೋದು. ಅಥವಾ ಒಂದು ಬ್ಲೌಸ್ ಪೀಸ್ನ ನೀವು ಕ್ಯಾಪ್ ಥರ ಮಾಡಿಬಿಟ್ಟು ಆ ಒಂದು ಕಳಸಕ್ಕೆ ನೀವು ಆ ಕಾಯಿ ಮೇಲೆ ಒದಿಸ್ಬೋದು. ಈ ಥರ ಮಾಡಾದಮೇಲೆ ನೀವು ಎರಡೂ ಕೈಯಿಂದ ಆ ಕಳಸವನ್ನು ಎತ್ತಿಟ್ಕೊಂಡು, ನಾನು ಮೊದಲೇ ಹೇಳ್ದಂಗೆ ಪೀಠ ರೆಡಿ ಮಾಡಿರ್ತೀರಲ್ಲ ಆ ಒಂದು ಪೀಠದ ಮೇಲೆ ಆ ಒಂದು ಕಳಸವನ್ನು ಇಡಬೇಕಾಗತ್ತೆ. ಅಲ್ಲಿಗೆ ನಿಮ್ಮ ಕಳಸ ಪ್ರತಿಷ್ಠಾಪನೆ ಆಗುತ್ತೆ. ಆ ಒಂದು ಸಮಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಎಲೆ ಆಗಲಿ ಏನೇ ಆಗಲಿ ಒಂದು ಚೂರು ಜರುಗಿಸ್ಬಾರ್ದು. ನಂತರ ನೀವು ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಕಳಸ ಇಟ್ಟಾದ ನಂತರ ಅದ್ರ ಮುಂದೆ ಒಂದು ಎರಡು ಜೋಡಿ ದೀಪನ ಹಿಡಿ, ಅಂದರೆ ತುಪ್ಪದ ದೀಪಗಳನ್ನ ಹಿಡಿ. ವಿಗ್ರಹ ಇದ್ದವರು ಆ ಒಂದು ಕಳಸದ ಮುಂದೆ ಒಂದು ಪ್ಲೇಟಲ್ಲಿ ವಿಗ್ರಹನ ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕನ ಮಾಡಿ. ಪಂಚಾಮೃತ ಅಭಿಷೇಕ ಆದ ನಂತರ ವಿಗ್ರಹನ ಮತ್ತೊಮ್ಮೆ ವಾಶ್ ಮಾಡಿ, ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಶಿನ, ಕುಂಕುಮ, ಗೆಜ್ಜೆ ವಸ್ತ್ರನ ಧರಿಸಿ ಹೂವಿಂದ ಅಲಂಕಾರ ಮಾಡಿ. ನಂತರ ಏನು ಮಾಡಬೇಕಾಗತ್ತೆ, ನಂತರ ಅರ್ಚನೆಯನ್ನು ಮಾಡಬೇಕು. ಯಾಕಂದರೆ ಅರ್ಚನೆ ಮಾಡೋದು ತುಂಬ ವಿಶೇಷ. ತಾಯಿ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಮಾಡಬೇಕಾಗಿರೋದ್ರಿಂದ ಆ ವಿಗ್ರಹಕ್ಕೆ ನೀವೇನು ಮಾಡಬೇಕು, ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ನಾಣ್ಯನಾದರೂ ಬಳಸ್ಬೋದು. ಈ ರೀತಿ 108 ಬೆಳ್ಳಿ ನಾಣ್ಯಗಳಿಂದನಾದರೂ ಅರ್ಚನೆಯನ್ನು ಮಾಡ್ಬೋದು. ಅಥವಾ ನಿಮಗೆ ಆ ನಾಣ್ಯಗಳನ್ನ ತರೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ತಾಮ್ರದ ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯನಾ ಆದರೆ ದೀಪಾವಳಿ ಒಳಗಡೆ ಕಾಯಿನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಧನಲಕ್ಷ್ಮಿ ಪೂಜೆಯಲ್ಲಿ ನಾವು ದುಡ್ಡಿಂದ, ಅಂದರೆ ಕಾಯಿನ್ಗಳಿಂದ ನಾವು ಅರ್ಚನೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ಇದನ್ನು ಅನಾದಿ ಕಾಲದಲ್ಲಿ, ರಾಜರ ಕಾಲದಲ್ಲೂ ಕೂಡ ಈ ಒಂದು ಚಿನ್ನದ ನಾಣ್ಯಗಳಿಂದ ತಾಯಿನ ಅಷ್ಟೊತ್ತರ ಪೂಜೆ ಮಾಡ್ತಾಯಿದ್ರಂತೆ ತಾಯಿ ಲಕ್ಷ್ಮಿಗೆ. ಸೊ ಹಾಗಾಗಿ ಸಾಧ್ಯ ಆದವರು ಬೆಳ್ಳಿ ಕಾಯಿನ್ನ ಬಳಸಿ ಅಥವಾ ತಾಮ್ರದ ನಾಣ್ಯಗಳು ಸಿಕ್ಕಿದ್ರೂ ಒಳ್ಳೆಯದು, ಆದರೆ ಸ್ಟೀಲ್ ಕಾಯಿನ್ಗಳನ್ನ ಬೇಡ. ಯಾವುದೂ ಆಗಲಿಲ್ಲ ಅಂತಂದರೆ ಹೂಗಳಿಂದ ಅರ್ಚನೆ ಮಾಡಿ, ಕುಂಕುಮದಿಂದ ಅರ್ಚನೆ ಮಾಡಿ, ಜೊತೆಗೆ 108 ಕಮಲದ ಬೀಜಗಳಿಂದ ಅರ್ಚನೆ ಮಾಡ್ಬೋದು. 108 ಕಮಲದ ಬೀಜ ತಂದಿಟ್ಕೊಂಡು ಬೇಕಾದ್ರೆ ನೀವು ಅದನ್ನು ಅರ್ಚನೆಯನ್ನು ಮಾಡ್ಬೋದು. ಯಾಕಂದರೆ ಅವತ್ತೊಂದು ದಿನ ಅರ್ಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಇಷ್ಟು ವಸ್ತುಗಳೇ ನಿಮಗೆ ಯಾವುದು ಸಾಧ್ಯನೋ ಅಷ್ಟು ಯಾವುದಾದ್ರು ಒಂದು ವಸ್ತುವಿಂದ ನೀವು ತಾಯಿಗೆ ಅರ್ಚನೆಯನ್ನು ಮಾಡಿ. ಒಂದು ವಿಷಯನ ಮರೆತೆ, ಈ ವಸ್ತು ಪೂಜೆ ಆಗಿ ಮನೆ ಒಳಗಡೆ ಬಂದ ನಂತರ ನೀವೇನು ಮಾಡಿ, ಕಳಸನ ಸಪ್ರೇಟ್ ಪೂಜೆ ಮಾಡ್ತೀನಿ ಅಂತಂದರೆ ಮನೆಯಲ್ಲಿ ಇರುವಂಥ ದೇವರಿಗೆ ಫಸ್ಟ್ ಪೂಜೆ ಮಾಡಬೇಕಾಗತ್ತೆ. ಅಂದರೆ ಫಸ್ಟ್ ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು, ಮನೆ ದೇವರಿಗೆ ಪೂಜೆನ ಮಾಡಬೇಕು. ಅದಾದ ನಂತರನೇ ನೀವು ಲಕ್ಷ್ಮೀ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಸೊ ವಿಘ್ನೇಶ್ವರನಿಗೂ 2 ಎಲೆ ಅಡಿಕೆ ಮತ್ತು 2 ಜೋಡಿ ಬಾಳೆಹಣ್ಣ ಇಟ್ಟು ನೀವು ಫಸ್ಟು ಅವನಿಗೆ ಕೈ ಮುಗಿದು ಪೂಜೆ ಮಾಡಿ ನಂತರ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಒಮ್ಮೆ ಲಕ್ಷ್ಮಿಗೆ ಅರ್ಚನೆ ಆದ ನಂತರ ನೀವು ತಾಯಿಗೆ ಯಾವುದಾದ್ರೂ ಒಂದು ವಿಶೇಷವಾದ ನೈವೇದ್ಯನ ಮಾಡಲೇಬೇಕು. ಅವಳಿಗೆ ಅತ್ಯಂತವಾದ ಪ್ರಿಯವಾದದ್ದು ಅಂದರೆ ಬೆಲ್ಲದನ್ನು. ಸೊ ದಯವಿಟ್ಟು ಬೆಲ್ಲದನ್ನು ನೀವು ನೈವೇದ್ಯವಾಗಿ ಮಾಡಿ, ಅಥವಾ ನಿಮಗೆ ಯಾವುದಿಷ್ಟ ಅದನ್ನು ಮಾಡಿ ನೀವು ನೈವೇದ್ಯನ ಇಟ್ಟು ತಾಯಿಗೆ ಮಹಾಮಂಗಳಾರತಿನ ಮಾಡಿ. ಪೂಜೆಯಲ್ಲಿ ನೀವು ತಾಯಿಗೆ ತಪ್ಪದೆ ಎಲೆ, ಅಡಿಕೆ, ಜೋಡಿ ಬಾಳೆಹಣ್ಣ ಇಡಬೇಕಾಗತ್ತೆ. 1 ರೂಪಾಯಿ ಕಾಯಿನ್ ಇಟ್ಟು, ಜೊತೆಗೆ ಸ್ವಲ್ಪ ಮಡಲಕ್ಕಿನೂ ಇಡಬೇಕು. ಮಡಲಕ್ಕಿನ ನೀವು ಸೀರೆನಾದ್ರೂ ಇಟ್ಟು ಇಡ್ಬೋದು, ಅಥವಾ ಸಿಂಪಲಾಗಿ ಅಂದರೆ ಒಂದು ಬ್ಲೌಸ್ ಪೀಸು, ಬಳೆ, ಅರ್ಶಿನ, ಕುಂಕುಮ, ಹೂವು ಇಷ್ಟ ಆದರೂ ನೀವು ತಾಯಿಗೆ ಇಡ್ಬೋದು. ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ನೀವು ಎಲ್ಲವನ್ನು ತಿಂಡಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡಿ ಮಾಡ್ತೀರಾ ಆ ಥರ ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ಏನಂದರೆ ಶುಭ ಮುಹೂರ್ತದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಅದು ತಕ್ಕಂಗೆ ನೀವು ಯಾವ ಥರ ತಯಾರಿ ಮಾಡಿಕೊಂಡು ಮಾಡ್ತೀರಾ ಆ ಥರ ನೀವು ಮಾಡ್ಬೋದು.
ಸಾಧ್ಯ ಆದರೆ ಒಂದು 3 ಜನ 5 ಜನ ಮುತ್ತೈದರನ್ನ ಕರೆಸಿ ಅರ್ಶಿನ ಕುಂಕುಮನ ಕೊಡಿ. ಕೊಟ್ಟಾಗಿ ಎಲ್ಲ ಆದಮೇಲೆ ನೀವು ಒಂದು 8:30 ಮೇಲೆ ಮತ್ತೆ ನೀವು ಕೆಂಪಾರ್ತಿನ ಮಾಡಿ ತಾಯಿಗೆ ದೃಷ್ಟಿನ ತೆಗಿಬೇಕಾಗತ್ತೆ. ಮಂಗಳವಾರ ಗ್ರಹಣ ಇರೋದ್ರಿಂದ ಕಳಸ ವಿಸರ್ಜನೆ ಮಾಡಬೇಕಾದ್ರು ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಆಲ್ರೆಡಿ 10 ಮಿನಿಟ್ಸ್ ಆಗಿದೆ, ಇಷ್ಟು ಬೇಗ ಆಲ್ರೆಡಿ ಎಷ್ಟೋ ಜನ ಸ್ಕಿಪ್ ಮಾಡ್ತಾ ಇರ್ತೀರಾ, ಫುಲ್ ವಿಡಿಯೋ ಕೂಡ ನೋಡಿರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಳಸ ವಿಸರ್ಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.